ಕೌನ್ ಬನೆಗಾ ಕರೋಡ್ಪತಿ ಸೀಸನ್ 11 ಮುಕ್ತಾಯಗೊಂಡಿದೆ. ಈ ಕಾರ್ಯಕ್ರಮದ ಅಂತಿಮ ಸ್ಪರ್ಧಿಯಾಗಿ ಸುಧಾಮೂರ್ತಿ ಅವರು ಭಾಗವಹಿಸಿದ್ದರು. ಅದರಂತೆ ತಮ್ಮ ಜೀವನದ ಅಮೂಲ್ಯ ಕ್ಷಣಗಳ ಬಗ್ಗೆ ಮತ್ತು ಅವರ ಕಾಲೇಜ್ ಲೈಫ್ನ ಬಗ್ಗೆ ವೀಕ್ಷಕರ ಮುಂದೆ ತೆರೆದಿಟ್ಟರು. ಅಮಿತಾಬ್ ಬಚ್ಚನ್ ರವರು ವಯಸ್ಸಿನಲ್ಲಿ ತಮಗಿಂತಲೂ ಕಿರಿಯರಾದ ಸುಧಾಮೂರ್ತಿ ಅವರ ಕಾಲಿಗೆ ನಮಸ್ಕರಿಸಿ ಎಲ್ಲರ ಗಮನವನ್ನು ಸೆಳೆದರು. ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಸುಧಾಮೂರ್ತಿಯವರು 60,000 ಲೈಬ್ರರಿಗಳು, 100 ಶಾಲೆಗಳು, 16,000 ಅಧಿಕ ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ. ಅವರ ಜೀವನವೇ ಸ್ಫೂರ್ತಿದಾಯಕ, ಯುವ ಪೀಳಿಗೆಗೆ ಆದರ್ಶ ಎಂದು ಅಮಿತಾಬ್ ಬಚ್ಚನ್ ಹಾಡಿ ಹೊಗಳಿದರು. ನಂತರ ಪ್ರಾರಂಭವಾದ ಪ್ರಶ್ನೋತ್ತರಗಳಲ್ಲಿ ಸುಧಾಮೂರ್ತಿಯವರು ಪ್ರತಿಯೊಂದಕ್ಕೂ ಸರಿಯಾದ ಉತ್ತರವನ್ನು ನೀಡುತ್ತಾ ಹೋದರು. 1,60,000 ರೂಪಾಯಿ ಮೊತ್ತದಿಂದ ಆರಂಭವಾದ ಪ್ರಶ್ನೆಗೆ ಉತ್ತರಿಸುವ ಮೂಲಕ ಬಹುಮಾನದ ಮೊತ್ತ 3,20,000 ರೂವರೆಗೂ ತಲುಪಿತು. 11 ಪ್ರಶ್ನೆಗೂ ಸರಿಯಾದ ಉತ್ತರ ನೀಡಿದ ಸುಧಾಮೂರ್ತಿಯವರು ತಮ್ಮ ಖಾತೆಗೆ 6,40,000 ರೂಪಾಯಿಗಳನ್ನು ಸೇರ್ಪಡೆಗೊಳಿಸಿದರು. ಈ ಉತ್ತರ ನೀಡಲು ಆಡಿಯನ್ಸ್ ಸಹಾಯ ಪಡೆದ ಸುಧಾಮೂರ್ತಿಯವರು 50-50 ಆಯ್ಕೆ ಮಾಡಿಕೊಂಡರು. ಮುಂದಿನ ಪ್ರಶ್ನೆಗೆ ಮತ್ತೊಮ್ಮೆ ಸರಿಯಾದ ಉತ್ತರ ನೀಡಿ 25,00,000 ರೂಪಾಯಿಯ ಮೊತ್ತ ಗೆದ್ದರು. ಮುಂದಿನ ಪ್ರಶ್ನೆ 50,00,000 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಿಲ್ಲವೆಂದು ಸುಧಾಮೂರ್ತಿಯವರು ಟ್ವೀಟ್ ಮಾಡಿದರು. ಅಲ್ಲದೆ ಉತ್ತರವನ್ನ ಊಹಿಸುತ್ತಿದ್ದೇನೆ ಎಂದು ಬಾಲಿವುಡ್ ನಟಿ ಕಾಜೋಲ್ ಹೆಸರು ಹೇಳಿದರು. ಆದರೆ ಉತ್ತರ ತಪ್ಪಾಗಿತ್ತು. ಸರಿಯಾದ ಉತ್ತರ ಜಯಾ ಬಚ್ಚನ್. ಮೊದಲೇ ಕಾರ್ಯಕ್ರಮದಿಂದ ಹಿಂದೆ ಸರಿದಿದ್ದರಿಂದ ಸುಧಾಮೂರ್ತಿಯವರು ಅಂತಿಮವಾಗಿ 25,00,000 ರೂಪಾಯಿ ಬಹುಮಾನವಾಗಿ ಪಡೆದುಕೊಂಡರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.